ನಮಸ್ಕಾರ ಆಯುಶ್ಚೇತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಸುಮನಾ ಭಟ್ ಆಯುರ್ವೇದ ತಜ್ಞ ವೈದ್ಯೆ ಯೋಜನಾ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ಅವರ್ಸ ನಮ್ಮ ಈ ಸರಣಿಯಲ್ಲಿ ಆಯುರ್ವೇದದ ಪ್ರಕಾರ ದೇಹದ ರಚನೆ ಅದರ ಆರೋಗ್ಯ ಹಾಗೂ ಅದನ್ನು ಕಾಪಾಡಿಕೊಳ್ಳುವಂಥ ಕೆಲವು ಸಲಹೆ ಸೂಚನೆಗಳನ್ನು ನಾವು ನೋಡ್ತಾ ಹೋಗೋಣ ದೇಹವು ತಾನು ಆರಾಮಾಗಿದ್ದೇನೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಏನೂ ತೊಂದರೆ ಇಲ್ಲ ಅಂತ ತೋರಿಸ್ಕೊಡೋದಕ್ಕೆ ಕೆಲವು ಒಂದು ಸಿಂಬಲ್ಸನ್ನು ಸೂಚನೆಗಳನ್ನು ನಮಗೆ ಕೊಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ದಿನವೂ ಕರೆಕ್ಟಾಗಿ ಹಸುವಾಗುವಂಥದ್ದು ಹಾಗೂ ಮೋಷನ್ ಕ್ಲಿಯರ್ ಆಗಿ ಆಗುವಂಥದ್ದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಮಗೆ ಕೊಡುವಂತಹ ಒಂದು ಸೂಚನೆ ಹಾಗೆಯೇ ಆರಾಮಲ್ಲಿ ಕೆಳಗೆ ನೀವು ಕೂತ್ಕೊಂಡು ಮೇಲೇಳುವಂಥದ್ದು ನಮ್ಮ ಮಸ್ಕ್ಯುಲೋಸ್ಕೆಲಿಟಲ್ ಸ್ಕೆಲಿಟಲ್ ಸಿಸ್ಟಮ್ ಏನಿದೆ ಅಂದರೆ ಮಾಂಸಖಂಡಗಳು ಹಾಗೂ ಮೂಳೆಗಳು ನಮಗೆ ಕೊಡುವಂತಹ ಒಂದು ಸೂಚನೆ ಅದೇ ತರಹ ಹೆಂಗಸರ ಆರೋಗ್ಯ ಎಸ್ಪೆಷಲಿ ಏನು ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿದೆ ಹೆಂಗಸರದ್ದು ಗರ್ಭಕೋಶ ಹಾಗೂ ಗರ್ಭಕೋಶಕ್ಕೆ ಸಂಬಂಧಿದಂತಹ ಕೆಲವು ಅಂಗಾಂಗಗಳ ಆರೋಗ್ಯ ಏನಿದೆ ಅದು ನಮಗೆ ಅವರ ಒಂದು ಮುಟ್ಟಿನ ಪ್ಯಾಟರ್ನ್ ಮೂಲಕ ಗೊತ್ತಾಗತ್ತೆ ಸರಿಯಾದ ಸಮಯಕ್ಕೆ ಸರಿಯಾದ ಒಂದು ಕ್ವಾಂಟಿಟಿಯಲ್ಲಿ ಪೀರಿಯಡ್ಸ್ ಆಗುವಂತಹದ್ದು ಬ್ಲೀಡಿಂಗ್ ಆಗುವಂತಹದ್ದು ಹಾಗೂ ಅತೀ ಅನಿಸದೇ ಇರುವಂತಹ ಒಂದು ಸುಸ್ತು ಹಾಗೂ ತುಂಬ ನಮ್ಮ ಒಂದು ಲೈಫ್ ಸ್ಟೈಲಿನ ಡೈಲಿ ಆ್ಯಕ್ಟಿವಿಟಿನ ಕುಂಠಿತಗೊಳಿಸದೇ ಇರುವಂತಹ ಒಂದು ನೋವು ಸ್ವಲ್ಪ ಮಟ್ಟಿಗಿನ ನೋವು ಇದ್ದರೂ ಅತಿ ಅನಿಸದೇ ಇರುವಂತಹ ಒಂದು ನೋವು ಇದೆಲ್ಲದೂ ನಮ್ಮ ಹೆಂಗಸರ ರೀಪ್ರೊಡಕ್ಟಿವ್ ಹೆಲ್ತ್ ಚೆನ್ನಾಗಿದೆ ಅನ್ನೋದಕ್ಕೆ ಒಂದು ಸೂಚನೆ ಆದರೆ ಇದಕ್ಕೆ ಆಪೋಸಿಟ್ ಆಗಿ ಅನ್ ಟೈಮ್ಲಿ ಸೈಕಲ್ಸ್ ಇರಬಹುದು ಅಥವಾ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಅನ್ನುವಂತಹ ಒಂದು ಸ್ರಾವ ಇರಬಹುದು ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಏನು ಹೇಳ್ತೇವೆ ನಾವು ಆ ಸ್ರಾವ ಇರಬಹುದು ಅಥವಾ ಒಂಥರ ವಿಪರೀತ ಅನ್ನುವಂತಹ ಸುಸ್ತು ತೀರಾ ಬರುವಂತಹ ಸೊಂಟ ನೋವು ಹೊಟ್ಟೆ ನೋವು ಅಥವಾ ಕಾಲು ನೋವು ಇರಬಹುದು ಇದೆಲ್ಲದೂ ನಮ್ಮ ದೇಹದ ಆರೋಗ್ಯದ ಗಡಿಯಾರ ಎಲ್ಲೋ ತಪ್ತಾ ಇದೆ ಅನ್ನೋದಕ್ಕೆ ನಾವು ಅರ್ಥಕೋಬೇಕಾದಂತಹ ಒಂದು ಸೂಚನೆಗಳು ಯಾಕೆ ಪೀರಿಯಡ್ಸ್ ಇಷ್ಟು ಮುಖ್ಯ ಯಾಕದನ್ನು ಅಷ್ಟು ಒಂದು ನಾವು ಕರೆಕ್ಟಾಗಿ ಇರುವಂತೆ ನೋಡ್ಕೋಬೇಕು ಚತುರ್ಣಾಂ ಸಾನ್ನಿಧ್ಯದ ಗರ್ಭಸ್ಯಾದ ವಿಧಿಪೂರ್ವಕಂ ಋತುಕ್ಷೇತ್ರ ಅಂಬುಬೀಜಾ ನಾಂ ಗರ್ಭಸ್ಯಾದ ಅಂಕುರೋಯತ ಫಸ್ಟು ನಾವು ಮೆನ್ಸ್ಟುರೇಷನ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಆಮೇಲೆ ಈ ಶ್ಲೋಕದಲ್ಲಿ ಇರುವಂತಹ ಒಂದು ಮೀನಿಂಗನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ನಮ್ಮ ಗರ್ಭಕೋಶವು ತಿಂಗಳಕ್ಕೆ ಒಂದು ಸಲ ಮೆನ್ಸ್ಟುರೇಟ್ ಆಗುತ್ತೆ ಅದರ ಪ್ರೋಸೆಸ್ ಏನು ಗರ್ಭಕೋಶವು ಒಂದು ಶಿಶುವನ್ನು ಬೆಳೆಸಲಿಕ್ಕೆ ಸಲುವಾಗಿ ತನ್ನನ್ನು ತಾನು ಪ್ರಿಪೇರ್ ಮಾಡಿಕೊಂಡು ಕನ್ಸೆಪ್ಷನ್ ಆಗದೇ ಇದ್ದವಾಗ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅದನ್ನು ಫ್ಲಶ್ ಔಟ್ ಮಾಡುವಂತಹ ಒಂದು ಪ್ರೋಸೆಸ್ಸಿಗೆ ನಾವು ಮೆನ್ಸ್ಟುರೇಷನ್ ಅಂತ ಹೇಳ್ತೇವೆ ಸೊ ಈ ಏನು ಗ ಗರ್ಭಕೋಶ ತನ್ನನ್ನು ತಾನು ಪ್ರಿಪೇರ್ ಮಾಡಿಕೊಂಡಿರತ್ತೆ ಅಲ್ಲಿ ಕನ್ಸೆಪ್ಷನ್ ಆದವಾಗ ಅಂದರೆ ಪ್ರೆಗ್ನೆನ್ಸಿ ಆದವಾಗ ಮೆನ್ಸ್ಟುರೇಟ್ ಆಗದೇ ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹಾಗೂ ಆ ಪ್ರಿಪ್ರೇಷನ್ ಏನಿದೆ ಅದು ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಯಾವಾಗ ಕನ್ಸೀವ್ ಆಗೋದಿಲ್ವೋ ಪ್ರೆಗ್ನೆಂಟ್ ಆಗೋದಿಲ್ವೋ ಆವಾಗ ಆ ಪ್ರಿಪ್ರೇಷನನ್ನೆಲ್ಲ ಶ್ರೆಡ್ ಮಾಡೋ ಮೂಲಕ ಗರ್ಭಕೋಶವು ಮೆನ್ಸ್ಟುರೇಟ್ ಮಾಡುತ್ತೆ ಅದು ನಮ್ಮ ದೇಹದ ಒಂದು ಆರೋಗ್ಯಕ್ಕೆ ಸೂಚಿ ಅದು ಕರೆಕ್ಟಾಗಿ ತಿಂಗಳಲ್ಲಿ ಇಪ್ಪತ್ತೆರಡರಿಂದ ನಲವತ್ತೈದು ದಿನದ ಒಂದು ಸಮಯದಲ್ಲಿ ಆಗಬೇಕಾದಂಥ ಒಂದು ಪ್ರಕ್ರಿಯೆ ಇಪ್ಪತ್ತೆರಡು ಅಥವಾ ನಲವತ್ತೈದು ಯಾವುದೇ ಇರಬಹುದು ಅದು ತಿಂಗಳಲ್ಲಿ ಕರೆಕ್ಟಾಗಿ ಅದೇ ಡೇಟಿಗೆ ಬರಬೇಕು ಅಂದರೆ ನೀವು ಇಪ್ಪತ್ತೆರಡನೇ ದಿನಕ್ಕೆ ಯಾವಾಗಲೂ ನಿಮ್ಮ ಸೈಕಲ್ ಸ್ಟಾರ್ಟ್ ಆದರೆ ಪ್ರತಿ ತಿಂಗಳು ಇಪ್ಪತ್ತೆರಡನೇ ದಿನಕ್ಕೆ ಸೈಕಲ್ ಸ್ಟಾರ್ಟ್ ಆಗಬೇಕು ಅದರ್ವೈಸ್ ಮೂವತ್ತು ಅಥವಾ ನಲವತ್ತೈದನೇ ದಿನಕ್ಕೆ ನಿಮ್ಮ ಸೈಕಲ್ ಇದ್ದರೆ ಪ್ರತಿ ತಿಂಗಳು ಮೂವತ್ತು ಅಥವಾ ನಲವತ್ತೈದನೇ ದಿನಕ್ಕೆ ನಿಮ್ಮ ಸೈಕಲ್ ಸ್ಟಾರ್ಟ್ ಆಗಬೇಕು ಈ ಇಪ್ಪತ್ತೆರಡರಿಂದ ನಲವತ್ತೈದರಲ್ಲಿ ನಂಬರ್ ಯಾವುದೇ ಇದ್ರೂ ಅದು ಯಾವಾಗಲೂ ರೆಗ್ಯುಲರ್ ಆಗಿದ್ದಾವಾಗ ತಿಂಗಳಿಗೆ ಕರೆಕ್ಟಾಗಿ ಅದೇ ಡೇಟಿಗೆ ಬಂದವಾಗ ಮಾತ್ರ ಅದಕ್ಕೆ ರೆಗ್ಯುಲರ್ ಸೈಕಲ್ಸ್ ಅಂತ ನಾವು ಕರೆಯುತ್ತೇವೆ ಅದಲ್ಲದೆ ಒಂದು ತಿಂಗಳು ಇಪ್ಪತ್ತೈದನೇ ದಿನಕ್ಕೆ ಬರುವುದು ಮತ್ತೊಂದು ತಿಂಗಳು ನಲವತ್ತನೇ ದಿನಕ್ಕೆ ಬರುವಂತಹ ಒಂದು ಸೈಕಲ್ ಯಾವಾಗಲೂ ರೆಗ್ಯುಲರ್ ಅಂತ ಅನ್ಸ್ಕೊಳ್ಳೋದಿಲ್ಲ ಸೊ ಈಗ ನಾವೀಗ ಹಿಂದೆ ನಾವು ಮೆನ್ಷನ್ ಮಾಡಿದಂಥ ಒಂದು ಶ್ಲೋಕಕ್ಕೆ ಬರೋಣ ಹೇಗೆ ನಮ್ಮ ಒಂದು ನಾವು ಉತ್ತು ಉತ್ ಬಿತ್ತನೆ ಮಾಡ್ತೇವೆ ಗದ್ದೆಯನ್ನು ಬಿತ್ತನೆ ಮಾಡ್ತೇವೆ ಆ ಟೈಮಿಗೆ ಹೇಗೆ ಒಂದು ಬೀಜದ ಆರೋಗ್ಯ ಬೀಜದ ಒಂದು ಕ್ವಾಲಿಟಿ ಏನಿದೆ ಲ್ಯಾಂಡಿನ ಒಂದು ಫರ್ಟಿಲಿಟಿ ಏನಿದೆ ನಾವು ಯಾವ ಲ್ಯಾಂಡಲ್ಲಿ ಮಾಡ್ತಾ ಇದ್ದೇವೆ ಫಾರ್ಮಿಂಗು ಆ ಲ್ಯಾಂಡಿನ ಒಂದು ಫರ್ಟಿಲಿಟಿ ಏನಿದೆ ಆ ಸೀಸನ್ ಏನಿದೆ ಆ ಬೆಳೆ ಮಳೆಗಾಲದ್ದಾದರೆ ಆಗಿನ ಒಂದು ಕ್ಲೈಮೇಟಿಕ್ ಕಂಡೀಷನ್ಸು ಆ ಬೆಳೆ ಏನಾದರೂ ಬೇಸಿಗೆಯದ್ದಾದರೆ ಆಗಿನ ಒಂದು ಕ್ಲೈಮೆಟಿಕ್ ಕಂಡೀಷನ್ಸು ಇದೆಲ್ಲದೂ ಹೇಗೆ ಮ್ಯಾಟರ್ ಆಗುತ್ತೋ ಅದೇ ತರಹ ನಮ್ಮ ಒಂದು ಮುಂದೆ ಬರೋ ಸಿಗ್ ಬರುವಂತಹ ಒಂದು ಒಳ್ಳೆ ಪ್ರೋಜನಿಯನ್ನು ಕ್ಯಾರಿ ಮಾಡಲಿಕ್ಕೆ ನಮ್ಮ ದೇಹದ ಋತು ಕ್ಷೇತ್ರ ಅಂಬು ಹಾಗೂ ಬೀಜವು ಸಹ ಮ್ಯಾಟರ್ ಆಗತ್ತೆ ಏನಿದು ಋತು ಕ್ಷೇತ್ರ ಎಲ್ಲ ಋತು ಅಂತಂದರೆ ಒಂದು ಫರ್ಟಿಲಿಟಿ ಪೀರಿಯಡ್ ಅಂತ ನಾವೇನು ಕರಿತೇವೆ ಅದಕ್ಕೆ ಋತು ಅಂತ ಏನು ಹೇಳ್ತೇವೆ ಸ್ಪೆಸಿಫಿಕಲಿ ವುಮೆನ್ ಮಾತ್ರ ಅಲ್ಲ ಗಂಡಸರಲ್ಲೂ ಕೂಡ ಈ ಋತು ಕ್ಷೇತ್ರ ಅಂಬು ಹಾಗೂ ಬೀಜವನ್ನು ಆಚಾರ್ಯರು ಮೆನ್ಷನ್ ಮಾಡಿದ್ದಾರೆ ಫರ್ಟಿಲಿಟಿ ಪೀರಿಯಡ್ ಅಂದರೆ ಹೆಂಗಸರಲ್ಲಿ ನಾವು ಓವ್ಯುಲೇಷನ್ ಪೀರಿಯಡ್ ಅಂತ ಏನು ಕರೀತೇವೆ ಅದು ಅಂತಲೂ ಕನ್ಸಿಡರ್ ಆಗುತ್ತೆ ಇಲ್ಲ ಮೆನಾರ್ಕೆಯಿಂದ ಮೆನಪಾಸ್ ತನಕ ಮಧ್ಯದೇನು ಒಂದು ಫರ್ಟಿಲಿಟಿ ಪೀರಿಯಡ್ ಇದೆ ಆ ಫರ್ಟಿಲಿಟಿ ಪೀರಿಯಡ್ ಅಂತ ಕೂಡ ನಾವು ಋತು ಅಂತಾನೆ ಕನ್ಸಿಡರ್ ಮಾಡ್ತೇವೆ ಇದು ಋತು ಆಯ್ತು ಋತು ಆದಮೇಲೆ ಕ್ಷೇತ್ರ ಕ್ಷೇತ್ರ ಅಂತಾರೆ ಅಂದರೆ ನಮ್ಮ ದೇಹದ ಒಟ್ಟಾರೆ ಆರೋಗ್ಯ ನಮ್ಮ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು ಪಿಟ್ಯುಟರಿ ಗ್ಲ್ಯಾಂಡ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು ದೇಹದಲ್ಲಿ ಹೀಮೋಗ್ಲೋಬಿನ್ ಸರಿಯಾಗಿ ಒಂದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಇದೆಲ್ಲದೂ ದೇಹದ ಆರೋಗ್ಯ ಆದರೆ ಗರ್ಭಕೋಶದ ಆರೋಗ್ಯ ಗರ್ಭಕೋಶದ ಬಲ ಸರಿಯಾಗಿ ಇರಬೇಕು ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇರಬೇಕು ಯಾವುದೇ ಆದಂತಹ ಒಂದು ಇನ್ಫೆಕ್ಷನ್ನು ನಮ್ಮ ಗರ್ಭಕೋಶದಲ್ಲಿ ಇರು ಇರಬಾರ್ದು ರಿಪೀಟೆಡ್ ಆಗಿ ಇರುವಂತಹ ಒಂದು ಏನು ಯುರಿನರಿ ಇನ್ಫೆಕ್ಷನ್ ಇರಬಹುದು ಅಥವಾ ಪಿ ಐ ಡಿ ಅಂತ ನಾವೇನು ಹೇಳ್ತೇವೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಇದು ಯಾವುದೂ ಇಲ್ದೇನೆ ನಮ್ಮ ಹೆಲ್ದಿಯಾಗಿರುವಂಥ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಇರಬಹುದು ಗಂಡಸರಲ್ಲಿ ಸ್ಕ್ರೋಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು ವೀರ್ಯಾಣು ಕರೆಕ್ಟಾಗಿ ಆಗಿ ಉತ್ಪತ್ತಿ ಆಗ್ತಾ ಇರಬೇಕು ಇದೆಲ್ಲ ಕ್ಷೇತ್ರದ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ ಅಂಬು ಅಂತಂದ್ರೆ ಗರ್ಭಕೋಶಕ್ಕೆ ಅಥವಾ ಸ್ಕ್ರೋಟಮ್ಗೆ ಆಗಬಹುದಾದಂತಹ ಒಂದು ರಕ್ತ ಸಂಚಾರ ಸೊ ರಕ್ತ ಸಂಚಾರ ಸರಿಯಾಗಿ ಇರಬೇಕು ಎರಡಕ್ಕೂ ನ್ಯೂಟ್ರಿಷನ್ ಸರಿಯಾದ ಒಂದು ಕ್ವಾಂಟಿಟಿಯಲ್ಲಿ ಸರಿಯಾದ ಒಂದು ಕ್ವಾಲಿಟಿಯಲ್ಲಿ ಸೇರಬೇಕು ಸೊ ಈ ಥರ ಒಂದು ಓವ್ಯುಲೇಟ್ ಆಗೋಕ್ಕೆ ಅಥವಾ ಸ್ಪರ್ಮ್ ಕೌಂಟ್ ಚೆನ್ನಾಗಿ ಇರಲಿಕ್ಕೆ ಬೇಕಾದಂತಹ ಹಾರ್ಮೋನ್ಸ್ ಟೆಸ್ಟೆಸ್ಟೆರೋನ್ ಇರ್ಬೋದು ಈಸ್ಟ್ರೋಜನ್ ಇರಬಹುದು ಆಯಾ ಒಂದು ಜೆಂಡರನ್ನ ಪ್ರಕಾರವಾಗಿ ಹೋಗುತ್ತೆ ಹಾರ್ಮೋನಲ್ಲಿ ಒಂದು ಸಪ್ಲೈ ಏನಿದೆ ಅದು ಇವೆಲ್ಲದನ್ನು ನಾವು ಅಂಬು ಅಂತ ಕನ್ಸಿಡರ್ ಮಾಡ್ತೇವೆ ಬೀಜ ಅಂತಂದರೆ ಹೆಂಗಸರಲ್ಲಿ ಓವಂ ಹಾಗೂ ಗಂಡಸರಲ್ಲಿ ಸ್ಪರ್ಮ್ ಓವಮಿನ ಒಂದು ಹೆಲ್ತ್ ಚೆನ್ನಾಗಿರುವಂಥದ್ದು ಕರೆಕ್ಟಾಗಿ ಓವಮ್ ರಿಲೀಸ್ ಆಗುವಂಥದ್ದು ಓವ್ಯುಲೇಟ್ ಆಗುವಂಥದ್ದು ಸರಿಯಾಗಿ ಆಗಿ ಬೆಳವಣಿಗೆ ಹೊಂದಿ ಓವಂ ಒಂದು ಏನು ಇದೆ ಬಿಡುಗಡೆ ಆಗುವಂಥದ್ದು ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ಚೆನ್ನಾಗಿರುವಂಥದ್ದು ಮೋಟಿಲಿಟಿ ಚೆನ್ನಾಗಿರುವಂಥದ್ದು ಇದೆಲ್ಲದನ್ನು ನಾವು ಬೀಜದಲ್ಲಿ ಕನ್ಸಿಡರ್ ಮಾಡ್ತೇವೆ ಸೊ ಓವರ್ ಆಲ್ ಈ ಋತು ಕ್ಷೇತ್ರ ಅಂಬು ಹಾಗೂ ಬೀಜ ಈ ನಾಲ್ಕು ಒಂದು ಸಮತೋಲನದಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ಒಳ್ಳೆ ಪ್ರೋಜನೆ ಸಿಗಲಿಕ್ಕೆ ಸಾಧ್ಯ ಈಸಿಯಾಗಿ ಒಂದು ಕನ್ಸೀವ್ ಆಗಲಿಕ್ಕೆ ಸಾಧ್ಯ ಹಾಗೂ ಆ ಪ್ರೆಗ್ನೆನ್ಸಿ ಒಂದು ನಾರ್ಮಲ್ ಆಗಿ ಹೆಲ್ದಿಯಾಗಿ ಒಂಬತ್ತು ತಿಂಗಳು ತನಕ ಕನ್ಸಿಡರ್ ನಿಮ್ದು ಮುಂದುವರಿಲಿಕ್ಕೆ ಸಾಧ್ಯ ಆಗುವಂಥದ್ದು ಅಲ್ಲದೆ ಈ ನಾಲ್ಕರಲ್ಲಿ ಯಾವುದೇ ಒಂದರಲ್ಲಿ ತೊಂದರೆ ಇದ್ದಾಗಲೂ ಕೂಡ ನಮಗೆ ಯಾವಾಗಲೂ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಬರುವಂಥದ್ದನ್ನು ನಾವು ಕಾಣ್ಬೋದು ನಾವು ಈ ಒಂದು ಎಪಿಸೋಡ್ನಲ್ಲಿ ಸ್ಪೆಸಿಫಿಕ್ಕಾಗಿ ಹೆಂಗಸರ ಒಂದು ಓವಮ್ ಏನಿದೆ ಆ ಓವಮ್ಮು ಓವ್ಯುಲೇಷನ್ನು ಹಾಗೂ ಅದು ಸರಿಯಾಗಿ ಆಗದೆ ಇರುವಾಗ ಬರುವಂತಹ ಪಿ ಸಿ ಓ ಡಿ ಅನ್ನುವಂತಹ ಒಂದು ತೊಂದರೆ ಬಗ್ಗೆ ನಾವು ಈ ಒಂದು ನೆಕ್ಸ್ಟ್ ಒಂದು ಎರಡರಿಂದ ಮೂರು ಎಪಿಸೋಡಲ್ಲಿ ನಾವು ನೋಡ್ತಾ ಹೋಗೋಣ ಪಿ ಸಿ ಓ ಡಿ ಅಂದರೆ ಏನು ಅದಕ್ಕೆ ಆಗುವ ಬ ಬರುವಂತಹ ಒಂದು ಕಾರಣಗಳು ಏನು ಯಾಕೆ ಬರುತ್ತೆ ಅದರ ಸಿಂಟಮ್ಸ್ ಏನು ಈ ಪಿ ಸಿ ಡಿಯ ಸಿಂಟಮ್ಸ್ ಏನು ಹಾಗೂ ಅದಕ್ಕೆ ನಾವು ಏನನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಈ ಒಂದು ನೆಕ್ಸ್ಟ್ ಎರಡು ಮೂರು ಎಪಿಸೋಡಲ್ಲಿ ನೋಡ್ತಾ ಹೋಗೋಣ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಈಗಿತ್ಲಾಗಿ ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರೀತಾರೆ ಸೊ ಹೆಂಗಸರಲ್ಲಿ ಒಂದು ಇನ್ಫರ್ಟಿಲಿಟಿ ಏನು ಇಶ್ಯೂ ಏನಿದೆ ಅದ ಅದರಕ್ಕೆ ಒಂದು ಮುಖ್ಯವಾದ ಕಾರಣ ಈಗಿತ್ಲಾಗಿ ನಮ್ಮ ಈ ಪಿ ಸಿ ಓ ಡಿ ಅನ್ನುವಂಥ ಒಂದು ತೊಂದರೆ ಆಗಿದೆ ತುಂಬ ವೇರಿಯಸ್ ಡಿಗ್ರಿಯಾದ ಒಂದು ಸಿಂಪ್ಟಮ್ಸಲ್ಲಿ ಈ ಪಿ ಸಿ ಓ ಡಿ ಅನ್ನೋಂಥದ್ದು ನಮಗೆ ಕಾಣಿಸ್ಕೊಳ್ಳತ್ತೆ ಈಗ ಇಪ್ಪತ್ತು ಅಥವಾ ಮೂವತ್ತು ಏಜ್ ದಾಟಬೇಕು ಅಂತಿಲ್ಲ ಈ ಪಿ ಸಿ ಓ ಡಿ ಸ್ಟಾರ್ಟ್ ಆಗಲಿಕ್ಕೆ ನಾ ಈಗೀಗೀಗ ಏನು ನೋಡ್ತಾ ಇದ್ದೇವೆ ಅಂತಂದರೆ ಮೆನಾರ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾಗೇ ಅಂದರೆ ಈ ಹನ್ನೆರಡು ಹದಿಮೂರು ವರ್ಷದ ಒಂದು ಹುಡುಗಿಯರಿಂದ ಸ್ಟಾರ್ಟ್ ಆಗಿ ಒಂದು ಮೂವತ್ತೈದು ನಲವತ್ತು ವರ್ಷದ ಹೆಂಗಸರ ತನಕನೂ ನಾವು ಈ ಪಿ ಸಿ ಓ ಡಿ ಅಂತ ಒಂದು ತೊಂದರೆಯನ್ನು ನೋಡ್ತಾ ಇದ್ದೇವೆ ಶೇಕಡ ಎಂಬತ್ತರಷ್ಟು ಹೆಂಗಸರಲ್ಲಿ ಈಗ ಈ ಪಿ ಸಿ ಓ ಡಿ ಅನ್ನುವಂಥ ತೊಂದರೆ ಕಾಣಿಸ್ಕೊಳ್ತಾ ಇದೆ ಅಷ್ಟು ಒಂದು ಸಿವಿಯರ್ ಹಾಗೂ ಕಾಮನ್ ಆಗಿಬಿಟ್ಟಿದೆ ಇದೊಂದು ಪ್ರಾಬ್ಲಮ್ ಸೊ ಈಗ ನಾವು ಈ ಪಿ ಸಿ ಓಡಿನ ಅರ್ಥ ಮಾಡ್ಕೊಳ್ಳೋ ಮೊದಲು ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಪಿ ಸಿ ಒಡಿನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸುಲಭ ಆಗುತ್ತೆ ಹೊರಗಡೆ ವೆಜೈನ ಇಂದ ಸ್ಟಾರ್ಟ್ ಆಗಿ ವೆಜೈನ ಸರ್ವಿಕ್ಸ್ ಯುಟರಸ್ ಟ್ಯೂಬ್ಸ್ ಹಾಗೂ ಓವರಿಸ್ ಓವೆರಿಸ್ ಅನ್ನುವಂಥದ್ದು ಎರಡು ಕಡೆ ಇರುತ್ತೆ ಟ್ಯೂಬ್ಸ್ ಅನ್ನುವಂಥದ್ದು ಎರಡು ಕಡೆ ಇರುತ್ತೆ ಅದೆರಡು ಬಂದು ಮಧ್ಯ ಗರ್ಭಕೋಶಕ್ಕೆ ಜಾಯಿನ್ ಆಗುತ್ತೆ ಅದು ಒಂದು ವೆಜೈನ್ ಸರ್ವಿಕ್ಸ್ ಹಾಗೂ ಆಗಿ ನಮಗೆ ಹೊರಗಡೆ ಒಂದು ಎನ್ವಿರಾನ್ಮೆಂಟಿಗೆ ಅದು ಕನೆಕ್ಟ್ ಆಗುತ್ತೆ ಅಥವಾ ಹೊರಗಡೆ ಜನ ಇಟಾಲಿಯಕ್ಕೆ ಅದು ಕನ್ವೆಕ್ಟ್ ಕನೆಕ್ಟ್ ಆಗುತ್ತೆ ಸೊ ಇದು ಒಂದು ಕಾಮನ್ ಆಗಿ ಒಂದು ಇರುವಂತಹ ಒಂದು ಬೇಸಿಕ್ ಅನಟಮಿ ನಮ್ಮ ಗರ್ಭಕೋಶದ್ದು ಓವ್ಯುಲೇಷನ್ ಈ ಒಂದು ಕನ್ಸೆಪ್ಷನ್ ಅಲ್ಲಿ ಮುಖ್ಯವಾಗಿ ಪಾತ್ರ ವಹಿಸುವಂಥದ್ದು ಈ ಓವ್ಯುಲೇಷನ್ ಆಗುವಂಥದ್ದು ಓವಿಸ್ ಅಥವಾ ಓವೆರೀಸ್ ಅಥವಾ ಅಂಡಾಶಯದಿಂದ ಹೊರಗಡೆ ಏನು ಅಂಡ ಟ್ಯೂಬ್ಸಿಗೆ ಕನೆಕ್ಟ್ ಆಗಿರತ್ತೆ ಲಾಸ್ಟ್ ಪಾರ್ಟು ನಾವೇನು ಅಂಡಾಶಯ ಅಂತ ಏನು ಹೇಳಿದ್ವಿ ಅದು ತುಂಬ ಮುಖ್ಯವಾಗಿ ಅಲ್ಲಿ ರೋಲ್ ಪ್ಲೇ ಮಾಡುತ್ತೆ ಓವ್ಯುಲೇಷನ್ ಕರೆಕ್ಟಾಗಿ ಆಗಲಿಕ್ಕೆ ನಮಗೆ ಹಾರ್ಮೋನ್ಸ್ ಕೂಡ ತುಂಬ ಮುಖ್ಯ ಲುಟಿನೈಸಿಂಗ್ ಹಾರ್ಮೋನ್ಸ್ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಈಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟ್ರೋನ್ ಇವೇ ಮುಂತಾದ ಒಂದು ಹಾರ್ಮೋನ್ಗಳು ಏನಿದೆ ಅದು ನಮ್ಮ ಅಂಡಾಣುವಿನ ಕರೆಕ್ಟಾಗಿರುವಂತಹ ಬಿಡುಗಡೆ ಪ್ರೊಸೆಸ್ಸಿಗೆ ಸಹಕರಿಸುವಂಥದ್ದು ನಾವಿಲ್ಲಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಂಡು ಹೇಳಬೇಕು ಅಂತಂದ್ರೆ ಹೇಗೆ ನಾವು ಕಾಳುಗಳನ್ನು ನೆನೆಸಿ ಮೊಳಕೆಯೊಡಿಸಿ ಉಪಯೋಗಿಸ್ತೇವೋ ಹೇಗೆ ನೆನೆಸಿದಾಗ ಕಾಳುಗಳು ಒಂದು ಹಿಗ್ಗಿ ಬೇಯಲಿಕ್ಕೆ ಅನುಕೂಲ ಆಗುತ್ತೋ ಅದೇ ತರಹ ನಮ್ಮ ಪೀರಿಯಡ್ಸ್ ಆಗಿ ಫಸ್ಟ್ ಒಂದು ಹದಿನೈದು ದಿವಸದ ಒಂದು ಟೈಮ್ ಪೀರಿಯಡ್ ಏನಿದೆ ಈ ಟೈಮಲ್ಲಿ ನಮ್ಮ ಆಲ್ರೆಡಿ ನಮ್ಮ ಅಂಡಾಶಯದಲ್ಲಿ ಬೀಜ ರೂಪದಲ್ಲಿ ಇರುವಂಥ ಓವೆರೀಸ್ ಏನಿದೆ ಅದು ಬೆಳೆದು ಮೊಳಕೆಯೊಡೆದು ಗರ್ಭಕೋಶದೊಳಗೆ ಬಿಡುಗಡೆಯಾಗಿ ಆ ಟೈಮಲ್ಲಿ ಅದು ವೀರ್ಯಾಣುವಿನ ಕಾಂಟ್ಯಾಕ್ಟಿಗೆ ಬಂದಾಗ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುವಂಥದ್ದು ಸೊ ಈ ಒಂದು ಓವಮ್ ಏನು ಬಿಡುಗಡೆ ಆಗತ್ತೆ ಅದರ ಬೆಳವಣಿಗೆ ಸರಿಯಾಗದೆ ಇದ್ದಾವಾಗ್ಲೂ ಕೂಡ ನಮ್ಮ ಒಂದು ಸೈಕಲ್ಸ್ ಏನಿದೆ ಅದು ರೆಗ್ಯುಲರ್ ಆಗಿದ್ರೂ ಕನ್ಸೆಪ್ಷನ್ ಆಗೋದಿಲ್ಲ ಸೊ ಈ ಥರ ಕೇಸಸ್ಸಲ್ಲಿ ಏನಾಗತ್ತೆ ಎಲ್ಲ ಸರಿಯಾಗಿದೆ ಆದರೂ ಈ ಕನ್ಸೀವ್ ಇಲ್ಲ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಬರುವಂಥದ್ದೇ ಈ ಥರ ಕೇಸಸ್ಸಲ್ಲಿ ಸೊ ಯಾವಾಗ ಹಾರ್ಮೋನ್ಸ್ ಸಫಿಶಿಯೆಂಟಾಗಿ ರಿಲೀಸ್ ಆಗ್ತಾ ಇಲ್ಲ ಇನ್ಸಫಿಷಿಯೆಂಟಾಗಿ ರಿಲೀಸ್ ಆಗ್ತಾ ಇದೆ ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದಾಗಿ ಈ ಒಂದು ಓವಮ್ ಏನಿದೆ ಅದು ಕರೆಕ್ಟಾಗಿ ಡೆವಲಪ್ ಆಗದೆ ಒಂದು ಇಮ್ಮೆಚ್ಯೂರಾಗಿ ಗರ್ಭಕೋಶಕ್ಕೆ ರಿಲೀಸ್ ಆದವಾಗ ಸ್ಪರ್ಮಿನ ಕಾಂಟ್ಯಾಕ್ಟಿಗೆ ಬಂದ್ರೂ ಕೂಡ ಅದು ಕರೆಕ್ಟಾಗಿ ಓವ್ಯುಲೇಟ್ ಆಗೋದಿಲ್ಲ ಅಥವಾ ಕರೆಕ್ಟಾಗಿ ಕನ್ಸೀವ್ ಆಗೋದಿಲ್ಲ ಅಥವಾ ಕನ್ಸೀವ್ ಆದ್ರೂ ಕೂಡ ಆ ಪ್ರೆಗ್ನೆನ್ಸಿ ಟೂ ವೀಕ್ಸ್ಗಿಂತ ಜಾಸ್ತಿ ಕಂಟಿನ್ಯೂ ಆಗೋದಿಲ್ಲ ಸೊ ಈ ಥರ ಪ್ರಾಬ್ಲಮ್ ಇದ್ದಾವಾಗಳೆ ನಮ್ಮ ಒಂದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗುವಂಥದ್ದು ಅಥವಾ ಹಾರ್ಟ್ ಬೀಟ್ ಬರೋದಿಲ್ಲ ಅನ್ನುವಂಥ ಸಮಸ್ಯೆ ಬರುವಂಥದ್ದು ಎಲ್ಲ ಕಾಣಿಸುತ್ತೆ ಇದೇ ಥರ ನಾವು ಸ್ಪರ್ಮಿಗೂ ಕೂಡ ಕನ್ಸಿಡರ್ ಮಾಡ್ಕೋಬಹುದು ಯಾವಾಗ ಸ್ಪರ್ಮಿನ ಗ್ರೋತ್ ಸರಿಯಾಗಿರೋದಿಲ್ವೋ ಆವಾಗ ಐದರ್ ಕನ್ಜೀವ್ ಆಗೋದಿಲ್ಲ ಅಥವಾ ಕನ್ಜೀವ್ ಆದ್ರೂ ಇದೇ ಥರ ರಿಪೀಟೆಡ್ ಅಬಾರ್ಷನ್ಸ್ ಆಗುವಂಥದ್ದನ್ನೆಲ್ಲ ನಾವು ನೋಡ್ತೇವೆ ಇದು ಈ ಥರ ಆದವಾಗ ಏನಾಗುತ್ತೆ ಸೈಕಲ್ಸ್ ಕರೆಕ್ಟ್ ಆಗಿ ಇರುತ್ತೆ ಬಟ್ ಓಮ್ ಮಾತ್ರ ಮೆಚುರಿಟಿಗೆ ಬಂದಿರೋದಿಲ್ಲ ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ ಈ ಪಾಲಿಸಿಸ್ಟ್ಯಾ ಪಾಲಿಸ್ಟ್ಸಲ್ಲಿ ಸಿಸ್ಟ್ ಅಂದರೆ ನೀರಿನ ಗುಳ್ಳೆ ಈಗ ನೀರ ಮೇಲೆ ಹೇಗೆ ಒಂದು ಗುಳ್ಳೆ ಫಾರ್ಮ್ ಆಗುತ್ತಲ್ಲ ಅದೇ ಥರ ಒಂದು ಗುಳ್ಳೆ ಫಾರ್ಮ್ ಆಗುತ್ತೆ ನಮ್ಮ ಅಂಡಾಶಯ ಏನಿದೆ ಆ ಅಂಡಾಶಯದ ಮೇಲೆ ಗುಳ್ಳೆಗಳು ಫಾರ್ಮ್ ಆಗುತ್ತೆ ಒಂದೇ ಇರಬಹುದು ಮಲ್ಟಿಪಲ್ ಇರಬಹುದು ಹೇಗೂ ಇರಬಹುದು ಆದರೆ ಈ ಗುಳ್ಳೆಗಳು ಏನು ಮಾಡುತ್ತೆ ಓವಂ ಮೆಚುರಿಟಿಗೆ ಬಂದ್ರೂ ಅದನ್ನು ಗರ್ಭಕೋಶಕ್ಕೆ ರಿಲೀಸ್ ಆಗಲಿಕ್ಕೆ ಬಿಡೋದಿಲ್ಲ ಅದು ಒಂದು ಬಲೆಯ ರೂಪ ಹೊಂದಿ ಆ ಓವಂನನ್ನು ತನ್ನೊಳಗೇನೆ ಟ್ರ್ಯಾಪ್ ಮಾಡ್ಕೊಂಡಿಟ್ಕೊಳ್ಳತ್ತೆ ಆ ಓವಮ್ ಏನಿದೆ ಅದು ನಮ್ಮ ಗರ್ಭಕೋಶದ ಡಿಂಬನಾಳಕ್ಕೆ ಬಿಡುಗಡೆ ಆಗೋದಿಲ್ಲ ಸೊ ಓವಮಿನ ಒಂದು ಲೈಫ್ ಸ್ಪೈನ್ ಏನಿದೆ ಅಂತಂದರೆ ಅದರ ಒಂದು ಜೀವಿತಾವಧಿ ಅಂತ ನಾವೇನು ಹೇಳ್ತೇವೆ ಅದು ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಒಂದು ಸರ್ತಿ ಉತ್ಪತ್ತಿ ಆದಮೇಲೆ ಎರಡು ದಿನದ ಒಳಗಾಗಿ ಅದು ವೀರ್ಯಾಣುವಿನ ಜೊತೆ ಕಾಂಟ್ಯಾಕ್ಟಿಗೆ ಬಂದವಾಗ ಕನ್ಸೀವ್ ಆಗುತ್ತೆ ಅದರ ಹೊರತಾಗಿ ಫಾರ್ಟಿ ಏಯ್ಟ್ ಅವರ್ಸನ್ನು ಮೀರಿದ್ರೆ ಆ ಅಂಡಾಣು ಅಲ್ಲೇ ನಾಶ ಆಗುತ್ತೆ ಹಾಗೂ ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ನಮ್ಮ ಮೆನ್ಸಸ್ ಆಗತ್ತೆ ಸೊ ಈ ಥರ ಉತ್ಪತ್ತಿಯಾದ ಓವಂ ಗರ್ಭಕೋಶದೊಳಗೆ ಬಿಡುಗಡೆಯಾಗದೇ ಆ ಸಿಸ್ಟ್ ಅನ್ನುವಂಥ ಒಂದು ಬಲೆಯಲ್ಲಿ ಕೈದಿಯಾಗಿರುತ್ತೆ ಹಾಗಾಗಿ ನಮ್ಮ ನೆಕ್ಸ್ಟ್ ಏನು ಹಾರ್ಮೋನ್ ಪ್ರೊಡಕ್ಷನ್ ಏನಿದೆ ಅದು ಕರೆಕ್ಟಾಗಿ ಆಗದೇನೆ ನಮ್ಮ ಪೀರಿಯಡ್ಸ್ ಏನಿದೆ ಅದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಈ ಥರ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಇದು ಕೂಡ ಒಂದು ತೊಂದರೆನೇ ಸೊ ಈ ಥರ ಹೇಗೆ ಇರ್ಬೋದು ಅಂದರೆ ಈಗ ಎರಡು ಮೂರು ತಿಂಗಳಿಗೆ ಆಗುವಂಥದ್ದು ಇರ್ಬೋದು ಅಥವಾ ಹಾರ್ಮೋನಿನ ಒಂದು ಓವರ್ ಆಗಿರುವಂತಹ ಒಂದು ಸೆಕ್ರೀಷನ್ಸಿಂದ ಅಥವಾ ಉತ್ಪತ್ತಿಯಿಂದ ಏನಾಗುತ್ತೆ ಕೆಲವೊಂದು ಸತಿ ಹತ್ತೇ ದಿನಕ್ಕೆ ಓವ್ಯುಲೇಷನ್ ಆಗಿ ರಿಲೀಸ್ ಆಗುತ್ತೆ ಸೊ ಈ ಥರ ಆದವಾಗ ತಿಂಗಳಲ್ಲಿ ಎರಡು ಸಲ ಮುಟ್ಟಾಗುವಂಥದ್ದನ್ನು ನಾವು ಕಾಣ್ತೇವೆ ಈ ಥರ ಇರೆಗ್ಯುಲರ್ ಸೈಕಲ್ಸನ್ನು ನಾವು ಪಿ ಸಿ ಓ ಡಿಯ ಒಂದು ಪ್ರಮುಖವಾದ ಸಿಮ್ಟಮ್ ಆಗಿ ಕನ್ಸಿಡರ್ ಮಾಡ್ತೇವೆ ಸೊ ಏನಾಗುತ್ತೆ ಇದರಿಂದ ಒಂದು ವಿಶಿಯಸ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಈ ಪಿ ಸಿ ಓ ಡಿ ಇದ್ದವರಿಗೆ ತುಂಬ ಬೇಗ ವೆಯ್ಟ್ ಗೇನ್ ಆಗುತ್ತೆ ಸೊ ಲೇಟರ್ ಆನ್ ಫೇಶಿಯಲ್ ಹೇರ್ ಗ್ರೋತ್ ಅಂದರೆ ಮುಖದಲ್ಲಿ ಗಡ್ಡದ ಕೂದಲು ಬರುವಂಥದ್ದು ಮೀಸೆಯ ಕೂದಲು ಬರುವಂಥದ್ದು ಕೆಲವೊಬ್ಬರಿಗೆ ವಾಯ್ಸ್ ಚೇಂಜ್ ಆಗುತ್ತೆ ಕೆಲವೊಬ್ಬರಿಗೆ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಈ ಥರ ಒಂದು ವಿಷಯ ಸೈಕಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಅದು ಒಂದು ಹಂತಕ್ಕೆ ಎಲ್ಲಿಗೆ ಬಂದು ನಿಲ್ಲತ್ತೆ ಅಂತಂದರೆ ವೆಯ್ಟ್ ಕಡಿಮೆ ಆಗದೆ ಪಿ ಸಿ ಓ ಡಿನ ಕಂಟ್ರೋಲ್ ಆಗೋದಿಲ್ಲ ಪಿ ಸಿ ಓ ಡಿ ಕಮ್ಮಿ ಆಗದೇ ವೆಯ್ಟ್ ಕಡಿಮೆ ಆಗೋದಿಲ್ಲ ಅನ್ನುವಂಥ ಒಂದು ಸೈಕಲ್ಗೆ ಬಂದು ನಿಲ್ಲುತ್ತೆ ಸೊ ಈ ಸೈಕಲನ್ನ ನಾವು ಎಲ್ಲಿ ಹೇಗೆ ಬ್ರೇಕ್ ಮಾಡಬೇಕು ಅಂತಲೇ ಬಗೆಹರಿದನೇ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ ಈ ಸ್ಟ್ರೆಸ್ಸಿಂದ ಮತ್ತೆ ನಮಗೆ ಹಾರ್ಮೋನಲ್ ಒಂದು ಇರೆಗ್ಯುಲರ್ ಆಗಿ ಸೆಕ್ರಿಟ್ ಆಗುವಂಥದ್ದು ಈ ಥರ ಹಾರ್ಮೋನಲ್ ವೇರಿಯೇಷನ್ ಸ್ಟಾರ್ಟ್ ಆಗಿ ಮತ್ತೆ ಅದು ಪಿ ಸಿ ಓಡಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ಈ ತರಹದ ಒಂದು ಸೈಕಲನ್ನು ನಾವು ಮಧ್ಯ ಒಂದು ಚೈನ್ ಬ್ರೇಕ್ ಮಾಡೋದು ಅಂತೇನು ಹೇಳ್ತೇವೆ ಅದು ಮಾಡುವುದು ಅತಿಯಾಗಿ ಮುಖ್ಯ ಸೊ ನಾವು ಈಗ ನಮ್ಮ ನೆಕ್ಸ್ಟ್ ಎಪಿಸೋಡಲ್ಲಿ ಈ ಸೈಕಲನ್ನು ಬ್ರೇಕ್ ಮಾಡೋದು ಹೇಗೆ ಸೊ ಇದನ್ನು ನಾವು ಪಿ ಸಿ ಓಡಿನ ರಿವರ್ಸ್ ಮಾಡ್ಕೋಬೋದಾ ಮಾಡ್ಕೋಬಹುದಾದರೆ ಹೇಗೆ ನಾವು ರಿವರ್ಸ್ ಮಾಡ್ಕೋಬಹುದು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು ನಾವು ಈಸಿಯಾಗಿ ಮಾಡಬಹುದಾದಂಥ ಕೆಲ ಫಾಲೋ ಮಾಡ್ಬೋದಂಥ ಕೆಲವೊಂದು ಎಕ್ಸಸೈಸ್ಗಳು ಆಯುರ್ವೇದದಲ್ಲಿ ಈ ಪಿ ಸಿ ಓ ಡಿನ ನಾವು ಹೇಗೆ ಟ್ಯಾಕಲ್ ಮಾಡಬಹುದು ಅಂತ ಹೇಳಿದ್ದಾರೆ ಇದನ್ನೆಲ್ಲದನ್ನು ನೋಡ್ತಾ ಹೋಗೋಣ ಇದರ ಮಧ್ಯೆ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಸಲಹೆ ಸೂಚನೆಗಳು ಬೇಕಾಗಿದ್ದಲ್ಲಿ ಖಂಡಿತವಾಗಿಯೂ ಮೇಲೆ ನಮ್ಮ ತೋರಿಸಲಾಗಿರುವಂಥ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಎಪಿಸೋಡ್ ತನಕ ನಮಸ್ಕಾರ